ನೋಡಿದಾಗ ಈ ತಾಳ್ಮೆ, ಈ ಶಾಂತಿ, ಶಾಂತಿ ಪ್ರಿಯರನ್ನ ನೋಡಿದಾಗ, ಈ ಈ ಸ್ವಭಾವವನ್ನ ನೋಡಿದಾಗ, ತಾಯಿಯ ಒಡಲಲ್ಲಿ ಎಷ್ಟು ನಿರ್ಮಲವಾಗಿರುವಂತ ಮನಸ್ಸಿರುತ್ತೆ, ಯಾವುದೇ ಭೇದ ಭಾವ ಇರಲ್ಲ, ಶಾಂತಿಯಾಗಿ ಆ ತಾಯಿಯ ಒಡಲಿರುತ್ತೆ, ಪ್ರೀತಿ ಗೌರವ ಅದಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಅಲ್ಲಿ ಅವಕಾಶ ಇರಲ್ಲ. ಆ ರೀತಿಯ ಮಕ್ಕಳಾಗಿ, ತಾಯಿ ಭುವನೇಶ್ವರಿಯ ಮಕ್ಕಳಾಗಿ ನೀವು ಗುರುತಿಸ್ಕೊಂಡಿರುವಂಥವ್ರು, ತಾಯಿ ಭುವನೇಶ್ವರಿಯನ್ನ ಆರಾಧಿಸೋರು ಮನಸ್ಸಿಂದ, ಆ ರೀತಿಯವರೇ ಸಂಘಟನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಮನಸ್ಸು ತುಂಬಿ ಬರ್ತಾ ಇದೆ. ಅದನ್ನ ಹೇಳ್ತಾ ಹೇಳ್ತಾ ಬರುವಂತ ದಿನಗಳಲ್ಲಿ ಸಂಘಟನೆ ಅನ್ನೋದು ಬೇರೆ ವಿಚಾರಕ್ಕಿದ್ರು ಕೂಡ ನೀವು ಸಂಘನ ಮಾಡ್ಕೊಂಡಾದ್ಮೇಲೆ ಭಾಷೆಯನ್ನ ಪ್ರೀತಿಸೋರ್ನ, ಗೌರವಿಸೋರ್ನ, ಆರಾಧಿಸೋರ್ನ ಪ್ರೀತಿಯಿಂದ ಮಾತಾಡಿಸಿ. ಹಬ್ಬ ಇದು, ಸಡಗರ ಇದು, 50 ವರ್ಷಗಳ ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದೀವಿ, ಎಲ್ಲ ಸೇರಿ ಮಾಡೋಣ ಹಬ್ಬ, ನೀವು ನಾವು ಎಲ್ಲ ಸೇರಿ ಒಂದು ಜಾಗದಲ್ಲಿ ಮಾಡೋಣ ಅನ್ನುವಂತ ಪ್ರೀತಿಯ ಧ್ವನಿಯಾಗಿ ನೀವು ಎಲ್ಲ ಸಂಘದವನ್ನು ಸೇರಿ ಒಂದಿನ ಹಬ್ಬ ಮಾಡಿ, ಅದರ ವೈಭವನ ನೋಡಿ, ಎಷ್ಟು ಕಲಾ ತಂಡಗಳು ಬರ್ತಾರೆ, ಎಷ್ಟು ಜನ ಅವರವರ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ಉತ್ಸಾಹದಿಂದ ಆಸಕ್ತಿಯಿಂದ ಬರ್ತಾರೆ, ಅದ್ರ ಬಗ್ಗೆ ನೀವೇ, ನಿಮಗೆ ಹೊಸ ವಾತಾವರಣ ಸೃಷ್ಟಿಯಾಗತ್ತೆ KGF ಅಲ್ಲಿ ಅಂತ ನಾನು ಹೇಳ್ತಾ, ಹಬ್ಬ ಎಲ್ಲರಿಗೂ ಒಳ್ಳೆಯದಾಗ್ಲಿ. ದೀಪಾವಳಿಯ ಹಬ್ಬ ಪ್ರತಿ ಮನೆಗೂ ಬೆಳಕನ್ನ ಚೆಲ್ಲಿ, ರೈತರಿಗೆ ಬೆಳೆಯಾಗಿ ಅವ್ರ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ ಆಗಲಿ, ಪ್ರತಿಯೊಂದು ಕುಟುಂಬದಲ್ಲೂ ವಿದ್ಯಾಲಕ್ಷ್ಮಿ ಆಗಿ, ಓದುವಂಥ ಮಕ್ಕಳಲ್ಲಿ ವಿದ್ಯಾಲಕ್ಷ್ಮಿ ಆಗಿ ಬರಲಿ, ಪ್ರತಿ ಮನೆಗೂ ಒಂದೊಂದು ಲಕ್ಷ್ಮಿಯ ಅವತಾರದ ರೀತಿಯಲ್ಲಿ, ಪ್ರತಿ ಮನೆಗೂ ಲಕ್ಷ್ಮಿಯ ಅವತಾರದಲ್ಲಿ ಬೆಳಕು ಮನೆಗೆ ಅರಿಲಿ ಅಂತ ಹೇಳ್ತಾ, ಬೆಳಕು ತುಂಬಿರಲಿ ತಾಯಿಯ ಮನಸ್ಸು. ಯಾವ ಮನೆಯಲ್ಲಿ ತಾಯಿ ನಿರ್ಮಲವಾಗಿರುವಂಥ ಮನಸ್ಸಿನಿಂದ ದೀಪ ಹಚ್ಚಿ ಆ ಕುಟುಂಬನ ಕಾಪಾಡ್ತಾ ಬರ್ತಾಳೆ, ಆ ತಾಯಿಯನ್ನು ಗೌರವಿಸುವಂಥ ಸಂಸ್ಕಾರವನ್ನು ನಾವು ಕಲ್ತ್ಕೊಳ್ಳೋಣ. ತಾಯಿನ ಯಾವತ್ತು ಗೌರವಿಸುವ ಸಂಸ್ಕಾರನ ನಾವು ಬೆಳೆಸ್ಕೋತೀವಿ, ತಂದೆ ತಾಯಿಯವ್ರನ್ನ ಗೌರವಿಸ್ತೀವಿ, ಅವರಿಗೆ ಯಾವತ್ತು ಗೌರವವನ್ನು ಕೊಡೋದಕ್ಕೆ ಕಲಿತೀವಿ, ಅದು ನಮಗೆ ನಿಜವಾಗ್ಲೂ ಆ ಸಂಸ್ಕಾರ ಬರೋವಂಥ ದಿನಗಳಲ್ಲಿ, ಭವಿಷ್ಯದಲ್ಲಿ ನಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಕಣ್ಮುಂದೆ ಕಾಣುವಂಥವ್ರು, ಮತ್ತು ಪ್ರತಿ ಹಂತದಲ್ಲೂ ಕಷ್ಟ ಸುಖದಲ್ಲಿ ಮಕ್ಕಳನ್ನ ಯಾವತ್ತೂ ಏನೇ ಕಷ್ಟ ಬಂದರೂ ಅವರನ್ನು ಒಂದು ಅವರ ಇಡೀ ಜೀವನನ ಮುಡುಪಾಗಿಟ್ಟು ತ್ಯಾಗ ಮಾಡಿ ಒಂದು ಭವಿಷ್ಯವನ್ನು ಕೊಡುವಂಥ, ಕಣ್ಮುಂದೆ ಕಾಣುವಂಥ ದೇವರು ತಂದೆ ತಾಯಿ. ಅದೇ ರೀತಿ ನಾವು ಕನ್ನಡ ಭಾಷೆ, ಪ್ರೀತಿ, ಪ್ರೇಮ ಅವೆಲ್ಲ ಬಂದಾಗ ತಾಯಿ ಭುವನೇಶ್ವರಿಗೂ ಕೂಡ ನಾವು ಆರಾಧಿಸ್ತೀವಿ, ಗೌರವಿಸ್ತೀವಿ. ಇದು ಒಂದು ದಿನ ಸಡಗರ ಸಂಭ್ರಮ ಅಂದ್ಕೊಂಡು ಮಾಡಿದ್ರೆ ಅದು ಗೌರವ ತೋರಿಸ್ದಂಗಲ್ಲ. ತಾಯಿ ಭುವನೇಶ್ವರಿಗೆ ನಿಜವಾಗ್ಲೂ ನಾವು ಗೌರವವನ್ನ ಸಲ್ಲಿಸ್ಬೇಕು ಅಂತಂದ್ರೆ, ಭಕ್ತಿಯಿಂದ ಸಲ್ಲಿಸ್ಬೇಕಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಬರಬೇಕು, ನಮ್ಮಲ್ಲಿ ಆ ಪ್ರೀತಿ ವಿಶ್ವಾಸ ಬೆಳೆಸ್ಕೋಬೇಕು. ನಾವು ಆ ಪ್ರೀತಿ ವಿಶ್ವಾಸನ ಬೆಳೆಸ್ಕೊಂಡಾಗ ಮಾತ್ರ ನಾಡನ್ನ ಕಟ್ಟಕ್ಕಾಗತ್ತೆ. ನಾಡನ್ನ ಕಟ್ಟಿದಾಗ ಭಾಷೆಯನ್ನು ಕೂಡ ಗೌರವಿಸ್ದಷ್ಟು ನಾವು ಭಾಷೆನೂ ಕೂಡ ಗೌರವಿಸ್ದಷ್ಟಾಗುತ್ತೆ. ಎಲ್ಲ ಭಾಷೆಗಳನ್ನು ಕಲಿಬೇಕು, ಅದೊಂದು ಅಭಿಮಾನದಿಂದ ಕಲಿತೀವಿ, ಪ್ರೀತಿಯಿಂದ ಕಲಿತೀವಿ. ತಾಯಿ ಭುವನೇಶ್ವರಿಯನ್ನು, ಕನ್ನಡ ಭಾಷೆಯನ್ನು ಕಲಿತಾಗ ಅದು ಒಂದು ನಮ್ಮ, ಅದು ಕೂಡ ನಮ್ಮ ಉಸಿರಾಗಿರುತ್ತೆ. ಉಸಿರು ಯಾವಾಗಲೂ, ಕುವೆಂಪು ಅವರು ಕೂಡ ಹೇಳ್ತಾ ಇದ್ರು ಕನ್ನಡ ಭಾಷೆಯ ಬಗ್ಗೆ, ನಾವು ಎಷ್ಟೋ ಕವಿಗಳನ್ನು ನೋಡ್ತಾ ಇದ್ದಾಗ ನಮಗೆ ಆ ಒಂದು ಭಕ್ತಿಯ ಅಭಿಮಾನ ಯಾವಾಗ ಬರುತ್ತೆ ಅಂತಂದರೆ, ನಾವು ಯಾವತ್ತು ಅವನ್ನೆಲ್ಲ ಮೈಗೂಡಿಸ್ಕೊತೀವಿ ಅವತ್ತು ಮಾತ್ರ ನಾವು ಅವನ್ನ ಅನುಸರಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ, ಈ ದಿನ ಕವಿಗಳನ್ನ, ಸಾಹಿತಿಗಳನ್ನ, ಮತ್ತೆ ಜನಪದ ಕಲಾವಿದರನ್ನ
ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.